ಸುಮಂಗಲಿಯರು ಹಿಂದೂ ಹಿಂದೂ ಸಂಪ್ರದಾಯದ ಪ್ರಕಾರ ನಾನು ಹೇಳ್ಬೇಕಂದ್ರೆ ಯಾವ ಮಹಿಳೆ ಕೂಡ ಒಂದು ಕಾಲುಂಗ್ರ ಮಾಂಗಲ್ಯ ತೆಗಿತಕ್ಕಂಥ ಕೆಲಸ ಮಾಡೋದಿಲ್ಲ, ಮನಸ್ಸು ಕೂಡ ಒಪ್ಪೋದಿಲ್ಲ. ಆದರೂ ಕೂಡ ಮೊನ್ನೆ ನಡೆದಂಥ ಒಂದು ಪರೀಕ್ಷೆಯಲ್ಲಿ ಅವತ್ತಿನ ದಿನ ಎಲ್ಲ ಮಹಿಳೆಯರಿಗೆ ಸಾಲ ನಿಲ್ಲಿಸ್ಬಿಟ್ಟು ತೆಗಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಮಗಿದು ಭಾಳ ಮನಸ್ಸಿಗೆ ನೋವು ತಂದಿರ್ತಕ್ಕಂಥದ್ದು. ಯಾಕಂತಂದರೆ ಹಿಂದೂ ಸಂಪ್ರದಾಯದಲ್ಲಿ ಎರಡೇ ಅವಕಾಶಗಳಿರ್ತವೆ. ಆ ಅವಕಾಶಗಳಿಗಾಗಲೇ ನಾನು ಹೇಳಿದ್ದೀನಿ, ದಯವಿಟ್ಟು ಮನಸ್ಸಿಗೆ ನೋವಾಗ್ತಾರ ನಡ್ಕೊಂಡಿರೋದಕ್ಕೋಸ್ಕರ ನಾನು ಆ ಒಂದು ಎಲ್ಲರ ಮಹಿಳೆಯರ ಪರವಾಗಿ ನಾನು ಈ ಮೂಲಕ ಧ್ವನಿ ಎತ್ತಾ ಇದ್ದೀನಿ. ಏನು ಮಾಡ್ಬೇಕಿಲ್ಲ, ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಈ ರೀತಿ ಕೆಲಸ ಮಾಡಬಾರ್ದು. ಅಂದರೆ ಯಾವಾಗ ತೆಗಿಸ್ತಕ್ಕಂಥ ಕೆಲಸ ಮಾಡ್ಕೊಡ್ಬೇಕು, ಅವ್ರಿಗಾಗೇನೆ ಬಿಡಬೇಕು. ಇವಾಗ ಈ ಸರ್ಕಾರಕ್ಕೆ ಇದ್ರ ಬಗ್ಗೆ ಏನು ಗಮನ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗನ್ಸೋ ಮಟ್ಟಿಗೆ. ಈ ಒಂದು ವೇದಿಕೆ ಮೂಲಕ ನಾನು ಸರ್ಕಾರ ಗಮನ ಸೆಳೆದು ಇದು ಮಾಡ್ತೀನಿ, ಮುಂಬರ್ತಕ್ಕಂಥ ಯಾವುದೇ ಒಂದು ಪರೀಕ್ಷೆಗಳಿರಲಿ ಆ ಪರೀಕ್ಷೆಯಲ್ಲಿ ಈ ಕೆಲಸ ಮಾಡ್ತಕ್ಕಂಥದ್ದಲ್ಲ. ಏನಂದ್ರೆ ಹೌದು, ಅವ್ರು ಹಿಜಾಬ್ ಹಾಕೊಂಡು ಪರೀಕ್ಷೆ ಬರೀತಾರೆ ಅಂತಂದ್ರೆ ನಾವು ಕಾಲುಂಗ್ರು ತಕ್ಕೊಂಡು ತಾಳೆ ಹಾಕೊಂಡು ಪರೀಕ್ಷೆ ಬರೋದ್ರಲ್ಲಿ ತಪ್ಪೇನಿದೆ? ಸುಮಂಗಲಿಗೆ ಅವಮಾನ ಮಾಡ್ದಂಗ ಅಲ್ವಾ ಇದು? ಏನ್ ನನಗದು ಗೊತ್ತಿಲ್ಲ, ಪರೀಕ್ಷೆಗಳು ನಡೆದಲ್ಲಿ ಕೆಲವೊಂದು ಒಂದೆರಡು ಮೂರು ಸಲ ಮಾಧ್ಯಮದಲ್ಲಿ ನೋಡಿದೆ, ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದಾರೆ, ತಣ್ಣಗಾಗಿದೆ, ಅದ್ರ ಬಗ್ಗೆ ಏನಿಲ್ಲ. ಅದನ್ನ ಮಾಧ್ಯಮದಲ್ಲಿ ಬಂದದ್ದನ್ನು ನಾನು ನೋಡಿ ಹೇಳ್ತಿದ್ದೀನಿ, ಅದು ಸ್ವಲ್ಪ ನೆನಪಾಗ್ತಾ ಇಲ್ಲ ನನಗೆ. ಅದು ಅವಕಾಶಗಳಿದ್ದಾವೆ, ಅವ್ರು ಕೊಡ್ತಾರೆ ಕೂಡ. ಈ ಕೆಲಸ ನಾನು ಯಾಕೆ ಮಾಡಲಿಲ್ಲ? ಇಲ್ಲಿ ನೋಡಿ ಹೆಂಗಿದೆ, ಎಲ್ಲಾ ಕಡೆ ಬರೇ ಕಾಲುಂಗ್ರ ತೆಗೆದದ್ದಷ್ಟೇ ಬಂದಿದೆ ಮನೆ ಇದ್ರಲ್ಲಿ, ಬೇರೆ ವಿಷಯ ಎಲ್ಲೂ ಬಂದಿಲ್ಲ. ಇವ್ರನ್ನಷ್ಟೇ ಟಾರ್ಗೆಟ್ ಮಾಡಿದ್ದಾರೆ. ಏನಂದ್ರೆ ಹಾಗೆ ಆಗಿದೆ, ಇವಾಗ ಅದೇ ಕೆಲಸನೇ ಮಾಡ್ತಾ ಇದ್ದೀವಿ. ಸರ ಒಂದು ನಾನು ಹೇಳ್ಬಾರ್ದು, ಬಹಳ ನೋವಿನಿಂದ ಹೇಳ್ತೀನಿ. ಒಬ್ಬ ಮಹಿಳೆಗೆ ಹಿಂದೂ ಸಂಪ್ರದಾಯದಲ್ಲಿ ಗಂಡ ತೀರು ಹೋದ ನಂತರ ತೆಗಿತಾಳೆ ಮಂಗಲ್ಯ. ಅದಾದ ನಂತರ ಆಕೆ ಸ್ಕ್ಯಾನ್ ಮಾಡಬೇಕಾದ್ರೆ ದೂರ ಒಂದು ಏನು ಗಂಭೀರವಾದಂಥ ಕಾಯಿಲೆ ಇದ್ದಂಗೆ ಮಾತ್ರ ತೆಗಿತಾಳೆ. ಅದು ನನ್ನ ಅನುಭವದ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಈ ಎರಡೇ ಟೈಮಲ್ಲಿ ಬಾಕಿದ್ದು ಕೂಡ ಕರಿಮಣಿ ತಾಳೆಯನ್ನು ಹಾಕ್ಕೊಂಡೇ ಇರ್ತಾಳೆ ಹೊರತಾಗಿ ತೆಗೆಯುವಂಥ ಮನೋಭಾವನ ಎಂಥ ಎಜುಕೇಟಾಡಿದ್ರೂ ಇಲ್ಲ. ಎಲ್ಲ ಮಾಧ್ಯಮದಲ್ಲಿ ಎಲ್ಲ ಇದರಲ್ಲಿ ಬಂದದ್ದು ಕೈಯಲ್ಲಿ ಬಿಚ್ಚಿ ನೋವಿನಿಂದ ಹೇಳ್ಕೊಡ್ತಕ್ಕಂಥದ್ದು ಬಂದಿದೆ. ಮಾಧ್ಯಮದಲ್ಲಿ ಒಳಗಡೆ ಒಬ್ಬಕ್ಕೆ ಅವಾಯ್ಡ್ ಮಾಡಿ ಒಳಗಡೆ ಹೋದ್ರು ಮತ್ತೆ ಹೊರಗೆ ಬಂದು ತೆಗೆಸಿದಂಥ ಘಟನೆಗಳನ್ನು ಕೂಡ ನಾನು ಪೇಪರ್ನಲ್ಲಿ ಮಾಧ್ಯಮದಲ್ಲಿ ನೋಡಿದ್ದು ಉಂಟು ಸರ್. ಆಗ್ಬಾರ್ದು ಇದು ಲಾಸ್ಟ್ ಅಂತ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಬಂದು ನಾನು ಈ ವೇದಿಕೆ ಮೂಲಕ ಕೇಳ್ಕೊತೀನಿ, ಇನ್ಮೇಗೆ ಈ ರೀತಿ ರಿಪೋರ್ಟ್ ಆಗ್ಬಾರ್ದು. ಯಾಕಂದ್ರೆ ಪರೀಕ್ಷೆಗಳು ಬರ್ತವೆ, ಎಲ್ಲ ಮಹಿಳೆಯರು ಹೆಂಗಿದ್ದಾರೆ ಅಂದರೆ ಒಬ್ರು ಬಡವರು ಮಕ್ಕಳನ್ನು ಹೆತ್ತ ಮಕ್ಕಳನ್ನು ಇನ್ನೊಬ್ಬರ ಕೈ ಕೊಟ್ಟು ಪಾಪ ಬಂದು ಒಂದು ಹಳ್ಳಿಯಿಂದ ಬರೀತಾರೆ ಪರೀಕ್ಷೆಗಳು. ಆ ತಾಯಿಯಂದರು ಅವರು ಕೂಡ ಇಂಥ ಅಗ್ನಿ ಪರೀಕ್ಷೆ ಮಾಡಿಬಿಟ್ಟು ಅದು ತಾಳಿ ಏನು ಕೆಲಸ ಮಾಡ್ತದೆ, ಕಾಲುಂಗ್ರು ಏನು ಕೆಲಸ ಮಾಡ್ತದೆ, ಅವ್ರು ನತ್ತಾದರೂ ಏನು ಕೆಲಸ ಮಾಡ್ತದೆ? ಆದರೆ ಏನು ಮಾಡ್ತಾರೆ ಅವ್ರಿಗೆ ಕೇಳಬೇಕು. ಅದನ್ನು ಹೇಳಬೇಕಂದ್ರೆ ಅಧಿಕಾರಿ ವರ್ಗದವರು ಸರ್ಕಾರ ಏನು ಆದೇಶ ತಂದಿದೆಯೋ ಗೊತ್ತಿಲ್ಲ, ಅದನ್ನು ಮಾತ್ರ ಇವ್ರಿಗೂ ಅದಕ್ಕಿಂತ ಹೆಚ್ಚಿಗೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಧಿಕಾರ. ಅದು ನಮ್ಮಲ್ಲಿ ನಮ್ಮ ಜನನೇ ಮಾಡ್ತಾ ಇದ್ದಾರೆ, ನಮ್ಮ ಇದಕ್ಕೆ ಸೇರಿದಂಥ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪರೀಕ್ಷೆ ಇನ್ನು ಆಗಿರ್ತಾರಲ್ಲ, ಪರೀಕ್ಷೆ ನಡೆಸ್ತಕ್ಕಂಥವ್ರು ಅಧೀಕ್ಷಕರು ಅವರೆಲ್ಲರೂ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದಾಗಿದೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.